ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇಂದು ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗತಿಕರಿಗೆ ಬಡವರಿಗೆ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾ ಲಾಕ್ಡೌನ್ ಕಾರಣದಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬೆಳೆದ ಬೆಳೆ ಮಾರಾಟ ಮಾಡಲು ಆಗ್ತಿಲ್ಲ. ಅನೇಕ ಕಡೆ ಆತ್ಮಹತ್ಯೆ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಜೊತೆ ಮಾತನಾಡಿ ನಿಮ್ಮ ನೆರವಿಗೆ ಬರುತ್ತೇವೆ. ಯಾವುದೇ ರೈತರು ದುಡುಕಿನ ನಿರ್ಧಾರ ಕೈಗೊಳ್ಳಬಾರದೆಂದು ಮನವಿ ಮಾಡಿದರು. ಅಡುಗೆ ರೆಡಿ ಮಾಡಿಸಿ ಅರ್ಧ ಬಾಟ್ಲು ನೀರು ಊಟ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಎಲ್ಲರೂ ಕುಟುಂಬದವ್ರನ್ನ ಸೇರಿ ಕೂತು ಮಾತನಾಡಿ ಈ ಒಂದು ತೀರ್ಮಾನ ತಗೊಂಡ್ವಿ. ಇಲ್ಲಿನ ಶಾಸಕರು ಸಂಸದರು ನಾವು ಎಲ್ಲ ಕೂತು ಈಗ ನಾವು ಕೆಲವರು ತುಂಬ ಕೂಲಿ ಕಾರ್ಮಿಕರು ಜನ ಎಲ್ಲ ಇದ್ದಾರೆ. ಅವರೆಲ್ಲ ದುಡಿಯಂತವ್ರು, ದುಡಿತೀವಿ ಅನ್ನೋ ಶಕ್ತಿ ಇರೋ ದುಡಿಬೇಕು ಅಂತ ಹೊರಗಡೆ ಹೋಗಬೇಕು ಅಂತಿದ್ದಾರೆ. ಬಟ್ ಹೊರಗಡೆ ಲಾಕ್ಡೌನ್ ಆಗಿರೋದ್ರಿಂದ ಹೊರಗಡೆ ಹೋಗಿ ಅವ್ರು ದುಡಿಯೋಕೆ ಆಗ್ತಿಲ್ಲ. ಅವ್ರಿಗೆ ಯಾವುದೇ ರೀತಿಯ ಸ್ಯಾಲ್ರಿ ಬರ್ತಾ ಇಲ್ಲ, ಸಂಬಳ ಬರ್ತಾ ಇಲ್ಲ, ಯಾವುದೇ ಒಂದು ಪೇಮೆಂಟ್ ಇಲ್ಲ, ಏನಿಲ್ಲ, ದುಡ್ಡಿಲ್ಲ. ಅಂಥವ್ರಿಗೆ ಈಗೆಲ್ಲ ತೊಗೊಳೋದಕ್ಕೆ ಈಗ ನಾವು ವಾರದಲ್ಲಿ 3 ದಿವಸ ಅಂಗಡಿ ಓಪನ್ ಮಾಡಲಿಕ್ಕೆ ಪೆಟ್ರೋಲ್ ಬಂಕು ಮತ್ತು ತರಕಾರಿ ಮಾರ್ಕೆಟು ದಿನಸಿ ಅಂಗಡಿ ಮೂರಕ್ಕೂ ಇಲ್ಲಿ ಕೂತು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ರೇವಣ್ಣ ಸಾಹೇಬರು ಪರ್ಮಿಷನ್ ಕೊಡಿಸಿದ್ದಾರೆ. ಸ್ವತಃ ಅವರೇ ನಿಂತು ಇದನ್ನು ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಸಾಮಾನು ತೊಗೋಬೇಕು ಅಂದರೆ ಕೆಲವ್ರು ದುಡ್ಡಿಲ್ವಲ್ಲ, ಈಗ ಅಂಗಡಿ ತೆಗೆದಿರುತ್ತೆ, ಸಾಮಾನು ಇರುತ್ತೆ, ಬಟ್ ದುಡ್ಡಿಲ್ಲ. ಅಂಥವ್ರಿಗೆ ನಾವು ಪೂರ್ತಿ ಮಾತಾಡಿ ನಮ್ಮ ಕುಟುಂಬದಲ್ಲಿ ಇಲ್ಲಿ ತೀರ್ಮಾನ ಮಾಡ್ತೀವಿ. ಸುಮಾರು 10-15 ದಿವಸಕ್ಕೆ ಬಳಕೆ ಆಗುವಂಥದ್ದು 10 ಐಟಮ್ಗಳು ಒಳಪಟ್ಟಂತಹ ದಿನನಿತ್ಯದ ಒಬ್ಬ ಹೆಣ್ಮಗಳು ಏನೇನು ಉಪಯೋಗಿಸಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಊಟ ಹೊಟ್ಟೆ ತುಂಬಿಸ್ಬೋದು, ಅದ್ರ ನೀವು ಅಗತ್ಯ ಏನು ಸಾಮಾನಿದೆ ಅಂಥದನ್ನು ನಾನು. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.